ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀನಿಧಿ. ಫಕ್ರುದ್ದೀನ್ ಸಾಬ್ ರವರ ತೋಟದಲ್ಲಿ ಹೈಬ್ರಿಡ್ ಬೀಟ್ರೂಟ್ ಕ್ಷೇತ್ರೋತ್ಸವ. ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಚ್ಚನಹಳ್ಳಿ ಗ್ರಾಮದ ಫಕ್ರುದ್ದೀನ್ ಸಾಬ್ ರವರ ತೋಟದಲ್ಲಿ ಹೈಬ್ರಿಡ್ ಬೀಟ್ರೂಟ್ ಲೀಡರ 999 ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೆನೆಟಿಕ್ ಸಂಸ್ಥೆಯ ವ್ಯವಸ್ಥಾಪಕರಾದ ದೀಪಕ್ ಶಾಸ್ತ್ರಿ ರವರು ಮಾತನಾಡಿ, ಬೀಟ್ರೂಟ್ ದೊಡ್ಡ ಹಸಿರು ಎಲೆಗಳನ್ನು ಹೊಂದಿರುವ ಬಲವಾದ ಮತ್ತು ರೋಗರಹಿತ ಸಸ್ಯ ಮತ್ತು ಕಡಿಮೆ ಖರ್ಚಿನಲ್ಲಿ ಸಾಮಗ್ರಿ ಗೆಡ್ಡೆಗಳು. ಇದನ್ನು ಬೆಳೆಯುವುದರಿಂದ ರೈತರಿಗೆ ಕಷ್ಟ ಕಡಿಮೆ ಆಗುತ್ತದೆ ಹಾಗೂ ಉತ್ತಮ ಲಾಭ ಸಿಗಬಹುದು ಎಂದರು. ಪ್ರತಿಯೊಬ್ಬ ರೈತರು ಹೈಬ್ರಿಡ್ ಬೀಟ್ರೂಟ್ ಬೆಳೆಯನ್ನು ಕಡಿಮೆ ಖರ್ಚಿನಲ್ಲಿ ಬೆಳೆದು ಮುಂದೆ ಸಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಜಮೀರ್ ಅಹ್ಮದ್, ಫೀಲ್ಡ್ ಆಫೀಸರ್ ಸುದರ್ಶನ್, ನಾಗೇಂದ್ರ, ನಂದೀಶ್, ರುದ್ರೇಶ್ ಸೇರಿದಂತೆ ಹಲವಾರು ರೈತರು ಭಾಗವಹಿಸಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.